ಗಂಡ ಹೊರದೇಶಕ್ಕೆ ಹೋದಾಗ ಪಕ್ಕದ ಮನೆ ಸ್ಟೂಡೆಂಟ್ ಜೊತೆ ಇವಳು ಕಾಮದ ಹಿತವನ್ನು ತೀರಿಸ್ಕೊಳ್ತಾಳೆ. ಬನ್ನಿ ಹಾಗಾದರೆ ಇವಳಿಗೆ ಎಲ್ಲ ಈ ರೀತಿಯಾದಂಥ ಘಟನೆ ಹೇಗೆ ನಡೆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ತಪ್ಪದೆ ನಮ್ಮ ಚಾನಲಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಬನ್ನಿ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗಂಡ ಫಾರನ್ಗೆ ಹೋಗೋದಕ್ಕೆ ರೆಡಿಯಾಗಿರ್ತಾನೆ. ಆದರೆ ಪಕ್ಕದ ಮನೆಯಲ್ಲಿ ಒಬ್ಬ ಸ್ಟೂಡೆಂಟ್ ಇರ್ತಾನೆ. ಇವರು ಬಂದು ಡೈಲಿ ಹೋಗ್ತಾ ಬರ್ತಾ ಇರ್ತಾನೆ. ಆಗ ಇವನು ಮನೆಗೆ ಬಂದಾಗ ಇವಳು ಹೇಳ್ತಾಳೆ, ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಬಂದು ಕೂತ್ಕೋತಾನೆ. ಆಗ ಕೂತ್ಕೊಂಡ ತಕ್ಷಣ ಇವನು ಸ್ಟೂಡೆಂಟ್, ಇವಳು ಮನೆ ಕಸ ಗುಡಿಸ್ತಾ ಇರಬೇಕಾದ್ರೆ ಇವಳಿಗೆ ಸೆರಗುಚ್ಚಾರುತ್ತೆ. ಆಗ ಇವನು ಇವಳನ್ನು ಏಕಾಗ್ರತೆಯಲ್ಲಿ ನೋಡ್ತಾನೆ. ಆಗ ಇವಳು ಮುಂದೆ ಹೋಗ್ತಾ ಇರಬೇಕಾದ್ರೆ, ಮೇಡಮ್ ನನಗೆ ಒಂದು ಡೌಟ್ ಇದೆ, ಕ್ಲಿಯರ್ ಮಾಡಿ ಅಂತ ಹೇಳ್ತಾನೆ. ಹೌದಾ, ಹಾಗಾದರೆ ಏನಿದು ಅಂತ ಇವಳು ಟೀಚರ್ ಅಲ್ವಾ, ಅವನ ಒಂದು ಸಮಸ್ಯೆ ಏನಿರೋದು ಅಂತ ಕೇಳೋಕ್ಕೆ ಹೋಗ್ತಾಳೆ. ಸೊ ಇವನು ಹೇಳ್ತಾನೆ, ಮೇಡಮ್ ನನಗೆ ಈ ಒಂದು ಲೆಕ್ಕ ಬರ್ತಾ ಇಲ್ಲ, ನೀವು ತಿಳಿಸಿಕೊಡಿ ಅಂತ ಹೇಳ್ತಾಳೆ. ಬನ್ನಿ ಹಾಗಾದರೆ ತಿಳಿಸ್ಕೊಡ್ತೀನಿ, ಸ್ಟೂಡೆಂಟ್ಗೆ ಹೇಳ್ತಾಳೆ, ತಿಳಿಸ್ಕೊಡ್ತೀನಿ ಕೂತ್ಕೊ ಅಂತ ಹೇಳ್ತಾಳೆ. ಆಗ ಇವಳು ಅವನ ಮೇಲೆ ಮನಸ್ಸು ಮಾಡ್ತಾಳೆ. ಇವನು ಸ್ಟೂಡೆಂಟ್ ಆಗಿರೋದ್ರಿಂದ ಇವನಿಗೂ ಕೂಡ ಅವಳ ಮೇಲೆ ಮನಸ್ಸಾಗ್ಬಿಡುತ್ತೆ. ಒಂದು ರಾತ್ರಿ ಅವಳ ಚಿಂತೆನ ಮಾಡ್ತಾನೆ. ಅವಳು ಕೊಟ್ಟಿರೋ ಸ್ಮೈಲ್ ಆಗಿರ್ಬೋದು, ಅವಳು ಇವನ ಜೊತೆ ಮಾತನಾಡಿರೋದು ಎಲ್ಲನೂ ಕೂಡ ಇವನು ರಾತ್ರಿ ಕನಸಿನಲ್ಲಿ ಕಾಣ್ತಾನೇ ಇರ್ತಾನೆ. ಇವಳನ್ನು ಹೇಗಾದರೂ ಮಾಡಿ ನಾನು ಒಲಿಸಿಕೊಳ್ಬೇಕು ಅಂತ ಇವನು ಅಂದ್ಕೊಂಡಿರ್ತಾನೆ. ಹಾಗೆ ಅವನು ಇವಳ ಮೇಲಿನ ಆಸೆ ಹೆಚ್ಚಾಗುತ್ತೆ. ಒಂದು ಮರುದಿನ ಮತ್ತೆ ಇವನು ಟ್ಯೂಷನ್ ಕ್ಲಾಸಿಗೆ ಅಂತ ಅವಳ ಹತ್ತಿರ ಬರ್ತಾನೆ. ಮೇಡಮ್ ಬಂದು, ಮೇಕಮೇನ್ ಮೇಡಮ್ ಅಂತ ಮನೆಗೆ ಒಳಗಡೆ ಬರ್ತಾನೆ. ಬಾ ಅಂತ ಮನೆ ಒಳಗಡೆ ಕರೀತಾಳೆ. ಅವತ್ತು ಇವನಿಗೆ ಪಾಠ ಹೇಳಿಕೊಡೋದಿಲ್ಲ, ಏಕೆಂದರೆ ಇವಳಿಗೆ ಅವನ ಮೇಲೆ ತುಂಬಾ ಆಸೆ ಆಗಿರುತ್ತೆ. ಗಂಡ ಫಾರಿನ್ಗೆ ಹೋಗಿರೋದ್ರಿಂದ ಇವಳಿಗೆ ತಡೆದುಕೊಳ್ಳೋದು ಆಗೋದೇ ಇಲ್ಲ. ಆಗ ಇವಳು ಇವನ ಮೇಲೆ ಆಸೆ ಪಡ್ತಾಳೆ, ನೀನು ನನ್ನನ್ನು ಅನುಭವಿಸು, ಇಲ್ಲದಿದ್ದರೆ ನಿನ್ನನ್ನು ನನ್ನ ಮೇಲಿನ ಅಪವಾದ ನನಗೆ ನನ್ನ ಮೇಲೆ ಏನಾದರೂ ಮಾಡಿದೆ ಅಂತ ಅಪವಾದ ಹೊರಿಸಿ ನಿನ್ನನ್ನು ಬೇರೆ ಕಡೆ ತಳ್ತೀನಿ ಅಂತ ಹೇಳ್ತಾಳೆ. ಆಗ ಇವಳು ಅವನ ಮೇಲೆ ಬೀಳ್ತಾಳೆ. ಇವನು, ಮೇಡಮ್ ನನಗೂ ಕೂಡ ತುಂಬ ಆಸೆ ಇದೆ, ಆದರೆ ಹೇಳೋಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳ್ತಾನೆ. ಇರಲಿ, ಇಬ್ಬರದು ಕೂಡ ಒಂದೇ ಆಸೆ ಅಂತ ಇವರಿಬ್ಬರು ಮಾಡ್ತಾ ಇರಬೇಕಾದ್ರೆ ಅವರ ಮಾವ ಬಂದು ನೋಡ್ಬಿಡ್ತಾನೆ. ಇವನ ಕೆನ್ನೆಗೆ ಬಾರಿಸಿ, ನಿನ್ನ ಮೇಡಮ್ ಜೊತೆ ಹೀಗೆಲ್ಲ ಮಾಡ್ತಾ ಇದೆಯಾ ಅಂತ ಕೆನ್ನೆಗೆ ಬಾರಿಸಿ ಅವನನ್ನು ಹೊಡೆದು ಕಳಿಸ್ಬಿಡ್ತಾನೆ. ಇಲ್ಲ ಸರ್, ಅವರೇ ಬೇಡ ಅಂದರೂ ಕೂಡ ನನ್ನ ಜೊತೆ ಆ ರೀತಿಯಾಗಿ ನಡ್ಕೊಳ್ಳೋದಕ್ಕೆ ಬಂದರು ಅಂತ ಇವನು ಹೇಳಿ ಅವನನ್ನು ಕಳಿಸ್ತಾನೆ. ಸೊ ಈ ರೀತಿಯಾದಂಥ ಘಟನೆ ನಡೆಯಬಹುದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮೇಡಮ್ ಈ ರೀತಿ ಮಾಡಿದ್ದು ನಿಮಗೆ ಸರಿಯೋ ತಪ್ಪೋ ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈಗಲೇ ಎಲ್ಲ ಕಡೆಗೂ ಈ ಒಂದು ಮಾಹಿತಿನ ಶೇರ್ ಕೂಡ ಮಾಡಿ.